ಬ್ರಹ್ಮಗಂಟು. ಏ ಲಕಿ, ಬಾಯ್ಲಿ. ಏನ್ ಬಿಟ್ಟತೆ ಅಣ್ಣ? ನನ್ ಮದ್ವೆನ ಲಕ್ಕಿ, ಗೀತಾ ಇಬ್ರು ಸೇರಿ ಮಾಡ್ಕೊಡ್ಬೇಕು. ಯಾಕೆ ಪುಟಿ, ನನ್ ಮಗ ಸೊಸೆ ಇಲ್ವಾ? ಅವ್ರಿಗೂ ಹೇಳ್ಬೋದಾಗಿತ್ತು. ಪುಟತೆ, ನೀವ್ ಏನ್ ಕೆಲಸ ಬೇಕಾದ್ರೂ ಕೊಡಿ, ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್. ಅದೇ ಇವಳ ಜೊತೆ ಮಾತ್ರ ನಾನು ಕೆಲಸ ಮಾಡಲ್ಲ. ಈ ಮದ್ವೆನ ಲಕ್ಕಿ ಗೀತಾನೆ ಮಾಡ್ಬೇಕು. ಅವಳು ಕೆಲಸ ಮಾಡೋದಾದ್ರೆ ನಾನು ಮಾಡಲ್ಲ. ನಾನು ಮಾಡ್ಬೇಕು ಅಂದ್ರೆ ಅವಳು ನನ್ನ ಜೊತೆ ಇರಬಾರ್ದು ಅಷ್ಟೇ. ಮಾಡ್ತಾರೆ, ಮಾಡೋ ಹಾಗೆ ನಾನು ಮಾಡ್ತೀನಿ. ಇರೋ ಕೋಪಕ್ಕೆ ನೀನು ಕತ್ತಿಸ್ಕೆ ಸಾಯಿಸ್ಬೇಕು ಅನ್ನಿಸ್ತಾ ಇದೆ. ಮೊದಲು ಶರ್ಟ್ ಹರಿದೆ, ಇವಾಗ ಹಿಡ್ಸು ಇದೆ. ನಾನು ನಗ್ನಗ್ತಾ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ಲ ಅಲ್ಲ? ಗೀತಾ ಈ ಮನೆ ಸಂತೋಷಕ್ಕೋಸ್ಕರ ತುಂಬಾ ಹೋರಾಡ್ತಾ ಇದ್ದಾಳೆ ಲಕ್ಕಿ. ಎಲ್ಲಾ ಕಷ್ಟಗಳನ್ನು ಅವಳು ಒಬ್ಳೆ ಎದುರಿಸ್ತಾ ಇದ್ದಾಳೆ. ಈ ಹೋರಾಟದಲ್ಲಿ ಅವಳು ಒಂಟಿಯಾಗೋಗಿಲ್ವಾ? ಈ ಸಮಯದಲ್ಲಿ ಗಂಡನಾಗಿ ನಿನ್ನ ಅವಶ್ಯಕತೆ ಅವಳಿಗಿಲ್ವಾ? ಗೀತಾ ಈ ಮನೆ ಸಂತೋಷಕ್ಕೋಸ್ಕರ ತುಂಬಾ ಹೋರಾಡ್ತಾ ಇದ್ದಾಳೆ ಲಕ್ಕಿ. ಎಲ್ಲಾ ಕಷ್ಟಗಳನ್ನು ಅವಳು ಒಬ್ಳೆ ಎದುರಿಸ್ತಾ ಇದ್ದಾಳೆ. ಈ ಹೋರಾಟದಲ್ಲಿ ಅವಳು ಒಂಟಿಯಾಗೋಗಿಲ್ವಾ? ಈ ಸಮಯದಲ್ಲಿ ಗಂಡನಾಗಿ ನಿನ್ನ ಅವಶ್ಯಕತೆ ಅವಳಿಗಿಲ್ವಾ? ನೋಡಿದ್ರ, ನೀವಾಗಿದ್ದಕ್ಕೆ ಯಾರ್ಯಾರ ಯೋಗ್ಯತೆ ಏನೇನಿದೆ ಅಂತ ತಿಳ್ಕೊಂಡ್ ಬಂದಿದ್ದೀರಾ? ಊರಲ್ಲಿ ನರಸಿಂಹಂತವ್ರ ಕಾರುಬಾರು ಜಾಸ್ತಿ ಆಗ್ಬಿಟ್ಟೈತೆ. ತಪ್ಪಿಕಬೇಡಿ, ನರಸಿಂಹಣ್ಣ ನಿಮ್ ತಮ್ಮ ಇರ್ಬೋದು, ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಅವರಿಂದ ಏನು ಒಳ್ಳೇದಾಗೈತೆ ಹೇಳಿ? ತಾಯಿಯೇ, ಈಗ ನಿಮ್ಮ ಮನೆ ಮಗಳು ಮದುವೆ ಆಯ್ತು. ಏ, ಅಪ್ಪ ಅಮ್ಮನ ಬಿಟ್ಟು ಮದುವೆ ಆಗಿ ಊರು ಬಿಟ್ಟು ಹೋಗೋ ಹೆಣ್ಮಕ್ಳನ್ನ ಯಾ ತಡಿಬೇಕು? ಅದಕ್ಕೆ ಒಬ್ಬ ಗಟ್ಟಿಯಾಗಿರೋ ಮನುಷ್ಯ ಬೇಕು ಅಂತ, ಇವರೇ ಚೇರ್ಮನ್ ಆಗ್ಬೇಕು ಅಂತ ನನ್ನ ಆಸೆ. ನೀವೇನೇ ಯೋಚಿಸಿದ್ರು, ಎಷ್ಟೇ ಯೋಚಿಸಿದ್ರು, ನಾನೇ ನಿಂತ್ಕೊಳ್ತೀನಿ ಅನ್ನೋ ನಿರ್ಧಾರ ಬರಬೇಕು ಅಷ್ಟೇ. ಅದಕ್ಕೇನಂತೆ, ನಾವಿಬ್ರು ಕೂತು ಮಾತಾಡ್ತೀವಿ. ಊರಿನ ಕೆಲಸ ಅಂದ್ರೆ ನಮ್ಮ ಮನೇಲಿ ಎಲ್ಲರೂ ಕೆಲಸ ಮಾಡಕ್ ರೆಡಿಯಾಗಿದ್ದಾರೆ. ಅಂಥದ್ರಲ್ಲಿ ಚೇರ್ಮನ್ ಗಿರಿ ತಗೊಂಡು ಕೆಲಸ ಮಾಡಲ್ಲ ಅಂತ ಹೇಳ್ತೀವ? ನೀವ್ ಹೋಗಿ ಬನ್ನಿ, ನಾನು ಹೇಳಿ ಕಳಿಸ್ತೀನಿ. ಆಯ್ತು ಕಣವ, ನಾನು ಹೋಗಿ ಬರ್ತೀನಿ. ಆಭರಣ, ನೀವು ಹೂ ಅನ್ನೋದನ್ನೇ ನಾನು ಕಾಯ್ತಾ ಇರ್ತೀನಿ. ಆಯ್ತಾ ಅವ್ವ? ನೀವು ಸ್ವಲ್ಪ ಅವ್ರಿಗೆ ಹೇಳಿ. ಆಯ್ತು ಆಯ್ತು, ಬರ್ತೀನಿ. ಅವ್ವ, ಎಲ್ಲ ದೇವ್ರು ನೋಡ್ಕೊತಾನೆ. ಗೀತಾ, ನಾನು ಕಾಫಿ ಕೊಡ್ಲೇ ಇಲ್ಲ. ನೀನು ಬೆರೆಸ್ತಾ ಇದ್ದೀನಿ ಇರೇ. ಗೀತಾ, ನಂಗೆ ಇವತ್ತು ಟೀ ಮಾಡ್ಕೊಡ್ತೀಯಾ? ಟೀನಾ? ನೀನು ಯಾವಾಗಿಂದ ಟೀ ಕುಡಿಯೋಕ್ಕೆ ಶುರು ಮಾಡಿದೆ? ನೀನು ಯಾವಾಗಲೂ ಕಾಫಿ ತಾನೇ ಕುಡಿತಿದ್ದಿದ್ದು. ಟೀ ಕುಡಿಯೋದು ನಮ್ಮ ಪ್ರಣತಿ ಕುಡಿತಿದ್ಲು. ನಮ್ಮ ಪ್ರಣತಿಗೆ ಟೀ ಅಂದರೆ ಎಷ್ಟಿಷ್ಟ ಗೊತ್ತಾ? ಮೂರು ಹೊತ್ತು ಟೀ ಬೇಕು ಅಂತ ಕೇಳೋಳು. ಶುಂಠಿ ಏನಾದರೂ ಹಾಕ್ಬಿಟ್ಟು ಟೀ ಮಾಡಿದ್ರೆ ತುಂಬ ಇಷ್ಟಪಟ್ಟು ಕುಡಿಯೋಳು. ಪಾಪ ಇವಾಗ ಹೇಗಿದ್ದಾಳೋ. ಪಿಂಕಿ, ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಏನ್ ಹೆಲ್ಪು? ಪ್ರಣತಿಗೆ ಇಷ್ಟ ಇರೋ ತಿಂಡಿಗಳನ್ನೆಲ್ಲ ಮಾಡ್ಬಿಟ್ಟು ಮನೆಗೆ ಕಳ್ಸ್ಕೊಡೋಣ. ಅವಳಗ್ ತುಂಬಾ ಖುಷಿ ಆಗುತ್ತೆ ತವ್ರ ಮನೆಯಿಂದ ತಿಂಡಿ ಬಂದಿದೆ ಅಂತ. ಇಲ್ಲಿಂದ ಯಾಕೆ ಕಳ್ಸ್ಕೊಡ್ಬೇಕು ಗೀತಾ? ಅವಳಿಗೆ ಗಂಡ ಇದ್ದಾನೆ, ಅತ್ತೆ ಇದಾರೆ, ಮಾಡ್ಕೊಡ್ತಾರೆ ಬಿಡು. ಆದ್ರೂ ಕಣೆ, ತವ್ರ ಮನೇಲಿ ಇದ್ದಂಗೆ ಎಲ್ಲಿರಕ್ಕಾಗತ್ತೆ ಹೇಳು ಅವಳಿಗೆ. ಇಲ್ಲಿದ್ದಾಗ ಅವಳಿಗೆ ಏನ್ ಬೇಕು ಅದ್ ತಿನ್ಕೊಂಡು ಹೆಂಗ್ ಬೇಕು ಹಂಗಿದ್ಲು. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳಗ್ ಹಾಗಿರಕ್ ಆಗ್ತಿದ್ಯೋ ಇಲ್ವೋ, ಏನೇನ್ ಆಸೆಗಳಿದ್ಯೋ ಪಾಪ ಅವಳಿಗೆ.
ಹೂಗಳು ಯಾಕೆ ತಂದಿದ್ದೀರ ಲಕ್ಕಿ ಅವರೇ? ಅದು ಪ್ಲಾಸ್ಟಿಕ್ ಹೂವ. ಅಷ್ಟು ಗೊತ್ತಿಲ್ಲ ಅಂದ್ಮೇಲೆ ಇನ್ಯಾಕೆ ಇದೆಲ್ಲ ತಂದಿರೋದು ನನ್ನ ಮೇಲೆ ಹಾಕೊಳ್ಳೋದಕ್ಕೆ? ಹೀಗೆ ಯಾಕೆ ಸುತ್ಕೋತೀರ ಲಕ್ಕಿ ಅವರೇ? ಅದಕ್ಕೆ ಹೇಳಿದ್ದು ನೀ ಟ್ಯೂಬ್ ಲೈಟು ಅಂತ. ಇನ್ಯಾಕೆ ತರ್ತಾರೆ ಅಲಂಕಾರ ಮಾಡೋದಕ್ಕೆ? ಸರಿ ನಾನು ಎಲ್ಲ ಸೆಟ್ ಮಾಡ್ತೀನಿ, ಒಂದೊಂದೇ ತಗೊಂಬ. ಅಲ್ಲ ಒಂದ್ ನಿಮಿಷ, ಪ್ಲಾಸ್ಟಿಕ್ ಹೂವಲ್ಲಿ ಮನೆ ಅಲಂಕಾರ ಮಾಡ್ತೀರಾ? ಇನ್ಯಾವ್ದ್ರಲ್ಲಿ ಮಾಡ್ಬೇಕು? ಸೀರಿಯಲ್ ಸೆಟ್ ಅಲ್ಲಿ ಮಾಡೋಣ. ಸೀರಿಯಲ್ ಸೆಟ್ಟಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಏನೋ ಬೇಕಾಗಿಲ್ಲ, ನಾನು ಇದನ್ನೇ ಹಾಕೋದು, ಇದೇ ಚೆನ್ನಾಗಿ ಕಾಣಿಸೋದು. ಲಕ್ಕಿಯವರೇ ಸಂಜೆ ಫಂಕ್ಷನ್ ಇರೋದ್ರಿಂದ ಸೀರಿಯಲ್ ಸೆಟ್ ಹಾಕಿದ್ರೆ ಜಗ ಜಗ ಅಂತ ಚೆನ್ನಾಗಿ ಕಾಣಿಸುತ್ತೆ, ಇದನ್ನೇ ಹಾಕೋಣ. ಏನು ಬೇಕಾಗಿಲ್ಲ, ನಾನು ಇದನ್ನೇ ಹಾಕೋದು. ಪ್ಲೀಸ್ ಲಕ್ಕಿಯವರೇ ಸೀರಿಯಲ್ ಸೆಟ್ ಹಾಕೋಣ. ಶುರು ಆಯ್ತಾ ಮತ್ತೆ? ನೋಡಿ ಪುಟ್ಟತೆ, ನಾನು ಅದಕ್ಕೆ ಹೇಳಿದ್ ಇವಳ ಜೊತೆ ನಾನು ಕೆಲಸ ಮಾಡಲ್ಲ ಅಂತ. ಸೀರಿಯಲ್ ಸೆಟ್ ಹಾಕ್ಬೇಕಂತೆ. ನೋಡ್ರಪ್ಪ, ನಾನು ಈ ಫಂಕ್ಷನ್ ಜವಾಬ್ದಾರಿ ಎಲ್ಲ ನಿಮ್ಮಿಬ್ರಿಗೂ ವಹಿಸಿರೋದು, ಇಬ್ರು ಒಟ್ಟಿಗೆ ಸೇರ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ. ಈ ತರ ಜಗಳ ಮಾಡ್ಕೊಂಡಿರಕ್ಕಲ್ಲ. ಸರಿ, ಒಂದ್ ಕೆಲಸ ಮಾಡೋಣ, ನೀವ್ ಪ್ಲಾಸ್ಟಿಕ್ ಹೂವ ಹಾಕಿ, ಅದ್ರ ಜೊತೆ ನಾನು ಸೀರಿಯಲ್ ಸೆಟ್ ಹಾಕ್ತೀನಿ. ಸೀರಿಯಲ್ ಸೆಟ್ ಬೆಳಕಲ್ಲಿ ಪ್ಲಾಸ್ಟಿಕ್ ಹೂವನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸರಿನಾ? ನೋಡ್ದ್ಯಾ, ಪರಿಹಾರ ನಿಮ್ಮಲ್ಲೇ ಇಟ್ಕೊಂಡು ಸುಮ್ನೆ ಒಬ್ರ ತಲೆ ಮೇಲೆ ಒಬ್ರು ಗೂಬೆ ಕೂಡಿಸ್ತಿರಲ್ಲ, ಎಲ್ಲಿ ಎಲ್ಲ ಚೆನ್ನಾಗಿ ಮಾಡಿ ನೋಡೋಣ. ನಿನ್ನ ಐಡಿಯಾ ಅವಳ ಐಡಿಯಾ ಎರಡು ಸೇರಿದ್ರೆ ಚೆನ್ನಾಗಿರುತ್ತೆ ಲಕ್ಕಿ. ಇಬ್ರು ಕೈ ಕೈ ಹಿಡ್ಕೊಂಡು ಒಟ್ಟಿಗೆ ನಡೆದ್ರೆ ತಾನೇ ಬದುಕು ಸುಂದರವಾಗೋದು. ಅಯ್ಯೋ ಬಿಡಿ ಪುಟತೆ, ನಾನು ಎಲ್ಲೋದ್ರೂ ಇಲ್ಲೇ ಹೇಳ್ಕೊಂಡ್ ಬರ್ತೀರಾ? ನಾನು ಬಂದಿರೋದೇ ಅದಕ್ಕಲ್ವಾ, ಅಂದ್ರೆ ಫಂಕ್ಷನ್ ಎಲ್ಲ ಆಗ್ತಾ ಇರೋದು ಅದಕ್ಕೆ ಅಲ್ವಾ? ನನಗೂ ಮನೇಲಿ ಫಂಕ್ಷನ್ ಅಂದ್ರೆ ತುಂಬಾ ಇಷ್ಟ. ನನಗೂ ತುಂಬಾ ಖುಷಿ. ಆಯ್ತಲ್ಲ ಮತ್ತೆ, ಇಬ್ರದ್ದು ಟೇಸ್ಟ್ ಒಂದೇ ಅಂದ್ಮೇಲೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಫಂಕ್ಷನ್ ಎಲ್ಲ ಸೂಪರ್ ಆಗುತ್ತೆ. ನಡಿ. ಪರವಾಗಿಲ್ಲ ಕಣೋ, ಮನೆ ಅಲಂಕಾರ ಎಲ್ಲ ಬಹಳ ಚೆನ್ನಾಗಿ ಮಾಡಿಸಿದ್ಯಾ. ಥ್ಯಾಂಕ್ಸ್ ಪಾ. ಹೌದು ಗೀತಾ ಇಲ್ಲ, ತರಕಾರಿ ಮೂಟೆ ಕಂಡಂಗೆ ಕಾಣ್ತಿದ್ಯಲ್ಲೇ, ಅದ್ರ ಮೇಲೆ ಈ ತಲೆ ಮೇಲೆ ಒಂದು ಸೆರಗು ತೆಗಿ, ಅದನ್ನ ಇನ್ನೂ ದಪ್ಪ ಕಾಣ್ತೀಯ. ಹೊಸ ಫ್ಯಾಷನ್ ಸಿಟಿನಲ್ಲೇ ಶುರು ಆಗಿದೆ. ಗೀತಾ, ಯಾವ ಫಿಲ್ಮಲ್ಲೇ ಯಾವ ಹೀರೋಯಿನ್ ಈ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು? ಆದ್ರೂ ನಿನ್ಗೆ ಈ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಕಣೆ, ತೆಗಿ ನೋಡೋಣ. ಈಗ ನಮ್ಗೆ ಎರಡು ಕೆಲಸ ಇಂಪಾರ್ಟೆಂಟ್ ಅದ, ಲಗ್ನ ನಿಲ್ಸೋದು, ಅದರ ಜೋಡಿ ಮಮ್ಮಿನ ವಾಪಸ್ ಕರ್ಕೊಂಡು ಬರೋದು. ಇನ್ನೊಂದು ವಾರದಾಗ ಸೂರಜ್ ಮತ್ತೆ ಗೌರಿ ಲಗ್ನ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ನಂದಿನಿ ನಮ್ಮ ಹಿಡ್ತಲ್ಲಿರೋವರೆಗೂ ಯಾವ ಅಪಾಯನೂ ಇಲ್ಲ, ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತೆ. ರಾಮುರೇ, ಅದ್ ನನ್ನಂಗೈ. ಗೊತ್ತು ನಮ್ಮರೇ, ನಿಮ್ ಕೈಯಾಗೆ ನನ್ನ ಹೆಸರು, ನನ್ನ ಕೈಯಾಗೆ ನಿಮ್ಮ ಹೆಸರು ಅಂತ ದೇವರು ಬರೆದ್ಬಿಟ್ಟವನೆ. ಕವಿತಾ ಅವ್ರ ಕೇಸ್ ಬಗ್ಗೆ ಮಾತಾಡಕ್ ಬಂದೆ, ಅವ್ರು ಹೇಗ್ ಸತ್ರು ಅಂತ ಏನಾದ್ರೂ ಗೊತ್ತಾಯ್ತಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಉಸಿರುಗಟ್ಟು ಸತ್ತಿದ್ದಾರೆ ಅಂತ ಬಂದಿದೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ನನ್ ಪ್ರತಿಭಾ ಅಂತ, ಪ್ರೈವೇಟ್ ಡಿಟೆಕ್ಟಿವ್. ನನ್ನ ಹೆಂಡತಿ ಕೊಲೆ ಕೇಸ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದು ಆ ಕೆಲಸದೋಳ? ಅವ್ರು ನನ್ನ ಕೇಸ್ ಹ್ಯಾಂಡಲ್ ಮಾಡಿದ್ದಾರೆ ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ನಮ್ಮ ಮಾವ ಹೇಳಿದ್ರು ಮೇಡಮ್. ಅದರ ಕಾಟ ಇರೋದು? ಹೌದು ಸ್ವಾಮಿ. ಓ
ರಾಮ್ ರೀಮ್ ರೂಮ್ ಫಟ್ ಸ್ವಾಹ. ಇದೆ ಇಲ್ಲೊಂದು ಸಮಸ್ಯೆ ಇದೆ. ಸ್ವಲ್ಪ ಮುಂದೆ ಹೋದ್ರೆ ನಿನಗೆ ಒಂದು ನದಿ ಸಿಗತ್ತೆ. ಅದಕ್ಕೆ ಕಾಲವನ್ನೇ ತಡೆ ಹಿಡಿಯೋ ಶಕ್ತಿ ಇದೆ. ಇಲ್ಲ ಇಲ್ಲ, ಅವನ್ನ ನೋಡಿದ್ರೆ ಅವನು ಸುಳ್ಳೇ ಹೇಳಲ್ಲ ಅಂತ ಅನ್ಸುತ್ತೆ. ಆ ಹುಡುಗ ಹೇಳಿದ್ದಕ್ಕೆ ನದಿ ಜಲಪಾತ ಹುಡುಕಕ್ಕೆ ಒಂದು ಗುರಿನಾರು ಸಿಕ್ತು.